ದಾರಿ ತಪ್ಪಿದ ಮೊಮ್ಮಗ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದ ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಈಗ ಎಸ್ಐಟಿ ನೋಟಿಸ್ ಅನ್ನ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಮನೆಯಲ್ಲಿ ಹೆಚ್ ಡಿ ರೇವಣ್ಣ ಇಲ್ಲದ ಕಾರಣ ನೋಟಿಸ್ ಅನ್ನ ಮನೆಗೆ ಅಂಟಿಸಿದ್ದಾರೆ. ವಿಚಾರಣೆಗೆ ಹಾಜರಾಗದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಕಾನೂನು ಕ್ರಮದ ಬಗ್ಗೆ ನೋಟಿಸ್ ನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಬಂಧನ ಭೀತಿಯಲ್ಲಿದ್ದಾರೆ ರೇವಣ್ಣ. ಅವರು ಕೂಡ ಕಾಣಿಸ್ತಿಲ್ಲ. ಹೊಳೆನರಸೀಪುರದ ಮನೆಯತ್ತ ರೇವಣ್ಣ ಸುಳಿದಿಲ್ಲ. ಹಾಗಾಗಿ ಅವ್ರು ಸಿಕ್ಕಿಲ್ಲ. ಅದಕ್ಕೆ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಎಸ್ಐಟಿ ಟೀಮ್ ಈಗ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಮನೆಯಲ್ಲಿಲ್ಲ ರೇವಣ್ಣ. ನೋಟಿಸ್ ಅನ್ನ ಕೊಡೋದು ಹೇಗೆ? ಅವರ ಗಮನಕ್ಕೆ ಬಂದಿರುತ್ತೆ ನೋಟಿಸ್ ಬಂದಿದೆ ಅಂತ. ಆದರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅಂತ ಅಂದ್ಕೊಂಡ್ರೆ ಪ್ರೊಬ್ಯಾಬ್ಲಿ ನೋ. ವಿಚಾರಣೆಗೆ ಹಾಜರಾಗದಿದ್ರೆ ಕಾನೂನು ಕ್ರಮ ಕೂಡ ಆಗುತ್ತೆ. ಆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ಅದೇ ನೋಟಿಸ್ನಲ್ಲೇ ನೀಡಲಾಗಿದೆ. ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ, ಬೆಳಕಿಗೆ ಬರೋ ಮುಂದಕ್ಕೆ ಮುಂಚೆನೆ ಪ್ರಜ್ವಲ್ ರೇವಣ್ಣ ಈ ಓಟ ಆದ ನಂತರದಲ್ಲಿ ಹೋಗೋದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಎಸ್ಕೇಪ್ ಆಗಿದ್ದಾರೆ ಜರ್ಮನಿಗೆ. ಇತ್ತ ಕಡೆಯಲ್ಲಿ ರೇವಣ್ಣ ಮೊನ್ನೆ ತನಕ ಕಾಣಿಸ್ಕೊಂಡಿದ್ರು, ಆದರೆ ಈಗ ಅವ್ರ ನಿವಾಸಕ್ಕೆ ಬರ್ತಾ ಇಲ್ಲ. ಹೊಳೆನರಸೀಪುರದ ಮನೆಗೆ ಬಂದಿಲ್ಲ. ಹಾಗಾಗಿ ಅಲ್ಲಿನ ನಿವಾಸಕ್ಕೆ ನೋಟಿಸನ್ನು ಎಸ್ಐಟಿ ಟೀಮ್ ಈಗ ಅಂಟಿಸಿದೆ. ಬಂಧನದ ಭೀತಿಯಲ್ಲಿದ್ದಾರೆ ರೇವಣ್ಣ. ಏವನ್ ಆರೋಪಿ ಕೂಡ ಹೊಳೆನರಸೀಪುರದ ಠಾಣೆಯಲ್ಲಿ ಪ್ರಕರಣ ಕೂಡ ಏನು ದಾಖಲಾಗಿದೆ. ಆ ಪ್ರಕರಣದಲ್ಲಿ ಏವನ್ ಆರೋಪಿ ರೇವಣ್ಣ ಅವರ ವಿಚಾರಣೆ ಕೂಡ ನಡೀಬೇಕು. ಅವರ ಬಗ್ಗೆ ಕೂಡ ಈಗಾಗಲೇ ಸಂತ್ರಸ್ತೆಯರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧವಾಗಿಯೂ ಕೂಡ ಅನೇಕ ವಿಚಾರಗಳನ್ನು ಕೂಡ ಸಂತ್ರಸ್ತೆಯರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ವಿಚಾರಣೆಗೆ ಈಗ ಹಾಜರಾಗುವಂತೆ ಎಸ್ಐಟಿ ನೋಟಿಸನ್ನು ಅವರ ಮನೆಗೆ ಅಂಟಿಸಿದೆ. ವಿಚಾರಣೆಗೆ ಹಾಜರಾಗದಿದ್ದರೆ ಏನಾಗುತ್ತೆ? ಖಂಡಿತವಾಗ್ಲೂ ಕೂಡ ಕಾನೂನು ಕ್ರಮ ಆಗುತ್ತೆ. ಅದರ ಎಚ್ಚರಿಕೆಯನ್ನು ಕೂಡ ಅದೇ ನೋಟಿಸ್ನಲ್ಲಿ ಕೊಡಲಾಗಿದೆ.